ಹಕ್ಕಿ ಜ್ವರ ಬಗ್ಗೆ ಮತ್ತೆ ನೆನ್ನೆನೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಕ್ಕಿ ಜ್ವರದ ಬಗ್ಗೆ ನಾನು ಈಗಾಗಲೇ ಪಶುಸಂಗೋಪನೆ ಸಚಿವರನ್ನ ಪ್ರಧಾನ ಕಾರ್ಯದರ್ಶಿಗಳನ್ನ ನಿನ್ನೆ ಮಾತಾಡಿದ್ದೀನಿ. ನಮ್ಮ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ. ವಿಶೇಷವಾಗಿ ಕೇರಳ ಭಾಗದಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಗಳೇನಿದೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಈ ಜಿಲ್ಲೆಗಳೇನಿದೆ, ಇದಕ್ಕೆ ವಿಶೇಷ ಗಮನವನ್ನು ಕೊಟ್ಟು ನಮ್ಮ ಸರ್ವೇಲೆನ್ಸ್ ಅಧಿಕಾರಿಗಳನ್ನು ಮತ್ತು ನಮ್ಮ ಪಶುಸಂಗೋಪನೆ ಇಲಾಖೆಗೆ ಪ್ರಧಾನವಾಗದು ಬರೋದ್ರಿಂದ ಅವರನ್ನು ಕೂಡ ಒಳಗೊಂಡು ನೀವು ಸಮಿತಿಯನ್ನು ಮಾಡಿಕೊಂಡು ಅಲ್ಲೆಲ್ಲ ಕೂಡ ಕಟ್ಟೆಚ್ಚರದಿಂದ ನೀವು ನೋಡಬೇಕು ಅಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಇಲ್ಲಿ ತನಕ ಯಾವುದೇ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಬಂದಿಲ್ಲ. ಸರ್, ಮತ್ತೆ ಬ್ರಿಟನ್ ವಿಮಾನಯಾನ ಸೇವೆ ಆರಂಭ ಆಗ್ತಿದೆ, ಯಾಕೆ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಸರಿ, ಆದರೆ ಆತಂಕ ಹಾಗೆ ಹೋಗಿದೆ ಸರ್? ಈಗ ನೋಡ್ಬೇಕು, ಅದು ಇವತ್ತು ಅಂತಿಮ ಆಗ್ತದೆ ಅಂತ ಹೇಳಿದ್ದಾರೆ. ನಾಳೆ ಏನಾದರೂ ಪ್ರಾರಂಭ ಆಗುತ್ತಲ್ಲ ಇಲ್ಲ ಅನ್ನೋದು ಇವತ್ತು ನಮಗೆ ಮಾಹಿತಿ ಗೊತ್ತಾಗ್ತದೆ. ಅಗತ್ಯ ಇದೆ ಸರ್ ವಿಮಾನಯಾನ ಈ ಸಮಯದಲ್ಲಿ? ಈಗ ಕೇಂದ್ರ ಸರ್ಕಾರದ ನಿಲುವನ್ನು ಯಾವ ಮಾರ್ಗಸೂಚಿಯಲ್ಲಿ ಅವರು ಬಿಡುಗಡೆ ಮಾಡ್ತಾರೆ, ವಿಮಾನ ಸಂಚಾರವನ್ನು ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ಆ ಮಾರ್ಗಸೂಚಿಯನ್ನು ನೋಡಿದ ಮೇಲೆ ಅದಕ್ಕೆ ವ್ಯಾಖ್ಯಾನ ಮಾಡೋದು ಸರಿಯಾಗ್ತದೆ.